ಎಲ್ರಿಗೂ ನಮಸ್ಕಾರ. ಇಲ್ಲಿ ಬೊಮ್ಮನಹಳ್ಳಿ ಹತ್ರ ಬಂದಿದ್ದೆ. ಇಲ್ಲೊಂದ ಜನ ಹುಡುಗರು ಸೇರಿದ್ರು. ಇಲ್ಲೊಬ್ಬ ಹುಡುಗ ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾನೆ. ಇವನಿಗಿನ್ನೂ 18 ವರ್ಷ ನೋಡಿ ಎಂತ ವಿಚಾರವಂತ ಅವನು. ಹೇಳಪ್ಪ ಸಾಯಿಲ್, ಹೇಳಪ್ಪ ನಿನ್ ಫಸ್ಟ್. ಕಾರ್ಬನ್ ಅಲ್ಲಿ ಇಂಡಿಯಾದಲ್ಲಿ 19 ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ 3% ಇತ್ತು. ಈಗ ಕಾರ್ಬನ್ ಕಂಟೆಂಟ್ 0.3% ಆಗಿದೆ. ಅದಕ್ಕೆ ಕಾರಣ ಬಂದು ಎಂ ಎಸ್ ಸ್ವಾಮಿನಾಥನ್ ಅಂತ ಆಗ ಸ್ಟಾರ್ಟ್ ಆಗಿದ್ದು ಫರ್ಟಿಲೈಸರ್. ಈಗ ಕೆಮಿಕಲ್ ಫರ್ಟಿಲೈಸರ್ ಮಾಡಿ 90% ಕಡಿಮೆ ಆಗಿರೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ. ರೈತರು ಎಷ್ಟು ಜನ ಸತ್ತಿದಾರೋ ಎಲ್ಲರದು ಸಾಯಿಲ್ ಟೆಸ್ಟ್ ಮಾಡಿ ನೋಡಿದ್ರೆ 0.3% ಇನ್ನೂ ಕಡಿಮೆ ಇರುತ್ತೆ. ಇದಕ್ಕೆ ಮತ್ತೆ ನಾವು ಚೇಂಜ್ ಮಾಡಬೇಕು, ಅದೇ ಪ್ರಜಾಕ್ಕೆ ಬರಬೇಕು ಆಬ್ವಿಯಸ್ಲಿ. ಆಮೇಲೆ ಎಜುಕೇಷನ್, ಎಜುಕೇಷನ್ ಎಲ್ಲಿಂದ ಲಿಂಕ್ ಆಗುತ್ತೆ ಅಂದರೆ ಇದಕ್ಕೆ BSc ಎಜು ಅಗ್ರಿಕಲ್ಚರ್ ಯಾರ್ಯಾರು ಮಾಡ್ತಿದ್ದಾರೆ, ಡಿ ಕೆ ರವಿ ಮಾಡಿದ್ರು ಅಂತ ನಾನು ಮಾಡೋಕ್ಕೋದೆ IAS. ಅದಕ್ಕೆ ಮುಂಚೆ ನಾರಾಯಣ್ ರೆಡ್ಡಿ ಅಂತ ಒಬ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಇಡೀ ಇಂಡಿಯಾದಲ್ಲೇ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. 150 ಕೋಟಿ ಕಂಪ್ಲೀಟ್ ಆರ್ಗ್ಯಾನಿಕ್ ಸಿಸ್ಟಮಿಂದ ಸಂಪಾದಿಸಿದ್ದಾರೆ. ಅಂದರೆ ಆರ್ಗ್ಯಾನಿಕ್ ಸಿಸ್ಟಮ್ ಅಂದರೆ ಫುಲ್ ಯೂಸಿಂಗ್ ಅದೇ ನ್ಯಾಚುರಲ್ ಫರ್ಟಿಲೈಸರ್. ಏನೇನು ಸಗಣಿ ನಮ್ಮ ದನದ ಗಂಜಲ ಗೊಬ್ಬರ ಇದನ್ನ ಇಟ್ಕೊಂಡು ಅಲ್ವಾ ಇಂತ ಬ್ರೈನ್ಸ್ ನ ಯೂಸ್ ಮಾಡ್ಕೊಂಡೆ ನಾವು ಪ್ರಜಾಕೀಯ ಮಾಡ್ತಾ ಇರೋದು ನೋಡಿ. ಯಾವಾಗ ಅದೇ ಹೇಳಿದ್ದು, ಯಾವಾಗ ರಾಜಕೀಯ ಅನ್ನೋದು ಬಿಸ್ನೆಸ್ ಆಗ್ತಿದ್ದಂಗೆ ಅಲ್ಲಿ ಬಿಸ್ನೆಸ್ ಪೀಪಲ್ ಗಳೇ ಬರ್ತಾರೆ. ಏನ್ ಹೇಳಿ ಹೆಚ್ಚು ಹೆಚ್ಚು ಹಣ ಮಾಡಕ್ ಹೋಗ್ತಾರೆ. ಇಂಥ ಫರ್ಟಿಲೈಸರ್ ಕಂಪ್ನಿಗೆ ಲೈಸೆನ್ಸ್ ಕೊಡ್ತಾರೆ. ಜನಗಳ ಬಗ್ಗೆ ಜನಗಳಿಗೆ ಏನಾಗುತ್ತೆ ಅಂತ ಯೋಚನೆನೂ ಮಾಡಲ್ಲ. ಹೇಳು, 1000 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರಿಂದ BSc ಎಜಿ ಯಾರ್ಯಾರು ಮಾಡ್ತಿದಾರೋ ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು, BSc ಎಜಿ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ. ಪ್ರಜಾಕ್ಕೆ ಬಂದು ಸಿಸ್ಟಮ್ ಚೇಂಜ್ ಆಗಿ ಆರ್ಗ್ಯಾನಿಕ್ ಸಿಸ್ಟಮ್ ವೇ ಆಫ್ ಫಾರ್ಮಿಂಗ್ ಯಾವಾಗ ಹೇಳ್ಕೊಡ್ತಾರೋ ಅವಾಗ ಅದಕ್ಕೆ ಹೋಗಿ ಸರ್. ಆಮೇಲೆ 7 ಗಂಟೆಯಿಂದ 8 ಗಂಟೆ ಬೆಳಗ್ಗೆ 7 ಗಂಟೆ ಹೋಗ್ತಾರೆ ಸರ್ ಸ್ಕೂಲ್ ಮಕ್ಕಳು. 8 ಗಂಟೆ ಟ್ಯೂಷನ್, ನೀಟ್ ಎಕ್ಸಾಮ್ ಎಲ್ಲ ಇಟ್ಬಿಟ್ಟು ಇನ್ನೆಲ್ಲ ಸರ್ ಅವ್ರ ಫ್ರೀಡಮ್ ಆಗಿರೋದು. ಹ್ಯಾಪಿನೆಸ್ ಯಾವಾಗ ಬರುತ್ತೆ ಮಕ್ಕಳಿಗೆ? ಲಾಲನೆ ಅಂದ್ರೆ ಮಕ್ಕಳನ್ನ ಫುಲ್ ಪ್ರೀತಿಯಿಂದ ಸಾಕ್ಬೇಕು. 5-15 ವರ್ಷ ಗಂಟ ಈಗ ಕಂಬಾರ ತಟ್ತಾರೆ ನೋಡಿ, ಆ ತರ ಸಾಕ್ಬೇಕು. ಆದ್ರೆ ಎಲ್ಲರೂ ಅಪ್ಪ ಅಮ್ಮ ಏನ್ ಮಾಡ್ತಾ ಹೇಳಿ, ಕ್ಯಾಂಡ್ ಉಯ್ಯೋದು, ಆಮೇಲೆ ತಲೆ ಕೊಡಿಯೋದು, ಓದಕ್ ಬರಲ್ಲ ಅದಕ್ ಬರಲ್ಲ ಅಂತ. ಚಿಕ್ಕ ವಯಸ್ಸಲ್ಲೇ ಫುಲ್ ಎಕ್ಸಾಮು. ಫಿನ್ಲ್ಯಾಂಡ್ ಸಿಸ್ಟಮ್ ಆಫ್ ಯಾವ ತರಕ್ಕಾಗಲ್ಲ ಅಂತ ನೀವೇ ಹೇಳಿರೋ ಸರ್. ಇದೆಲ್ಲ ಇದನ್ನ ಯಾಕೆ ಇದ್ ಮಾಡಕ್ಕಾಗಲ್ಲ ನೋಡಪ್ಪ? ಅದೇ ಹೇಳಿದ್ದು ನೋಡ, ಅದೇ ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಬಿಸ್ನೆಸ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಎಜುಕೇಶನ್ ಬಿಸ್ನೆಸ್ ಆಗೋಗುತ್ತೆ, ಹೆಲ್ತ್ ಬಿಸ್ನೆಸ್ ಆಗುತ್ತೆ, ಮೀಡಿಯಾ ಎಲ್ಲ ಬಿಸ್ನೆಸ್ ಆಗ್ಬಿಡುತ್ತೆ. ಯಾಕೆ ಹೇಳು, ಹಣದ ಹೊಳೆ ಹರಿತಿರ್ಬೇಕಾದ್ರೆ ಎಲ್ಲರಿಗೂ ಹಣ ಬೇಕಲ್ಲೇನಪ್ಪ? ಪ್ರಜೆಗಳಿಂದ ಯಾಕೆ ನಾವು ಮ್ಯಾನಿಫೆಸ್ಟೋ ತಗೋತಾ ಇದೀವಿ ಅಂದ್ರೆ, ಇಂಥ ಪ್ರಜೆಗಳೆಲ್ಲರೂ ಅವ್ರವ್ರ ಐಡಿಯಾಸ್ ಕೊಟ್ರೆ ಅದಕ್ಕಿಂತ ಒನ್ ಮ್ಯಾನ್ ಕೆನಾಟ್ ಡೂ ಎನಿಥಿಂಗ್, ಆಲ್ ಮೆನ್ ಕೆನ್ ಡೂ ಎನಿಥಿಂಗ್. ಒಂದೇ ಒಂದು ಏನಂದ್ರೆ, ಇಲ್ಲಿರೋ ಇಷ್ಟು ಜನ ನನ್ ಜೊತೆ ಬಂದ್ರೆ, ಇಲ್ಲ ನಾ ಅವ್ರ ಜೊತೆ ಸೇರಿ, ಆದ್ರೆ ಇವತ್ತು ಇಷ್ಟು ಜನ ಬರೋರು ನಾಳೆನು ಇನ್ನ ಪ್ರಜಾಕ್ಕೆ ಬರೋಗಂಟೆ ನಮ್ ಜೊತೆ ಬಂದ್ರೆ ಇಡೀ ದೇಶ ಅಲ್ಲ ಸರ್ ಇಡೀ ಜಗತ್ತಲ್ಲಿ ಮಾಡ್ಬೋದು. ಆದ್ರೆ ಇವ್ರನ್ನ ಕೇಳ್ಕೊಳ್ಳಿ ಸರ್, ಬರ್ತಾರಾ ಇಲ್ವಾ ಅಂತ. ನೋಡಪ್ಪ ಎಲ್ಲ ನೋಡಪ್ಪ ಎಲ್ಲ ಬಂದಿರ ನೋಡಪ್ಪ, ಇವರೆಲ್ಲ ಬಂದಿರೋದೇ ಬರ್ತೀವಿ ಖಂಡಿತ. ಏನ್ರಪ್ಪ ಸರ್, ಬದಲಾವಣೆ ಆಗ್ಬೇಕು ಅಂತ ಬಂದಿದೀವಿ. ಬದಲಾವಣೆ ಮಾಡೋದ್ರೆ ಹಿಂದೆ ಇದ್ದೇ ಇರ್ತೀವಿ ಸರ್. ಬಂದಿದಾರೆ ಅಂತ ಯಾರು ಬರಕ್ ಹೋಗ್ಬಾರ್ದು. ಅವ್ರ ಐಡಿಯಾಗಳು ಬಂದಿದೆ, ಅವ್ರ ಐಡಿಯಾನ ಇಟ್ಕೊಂಡಿರೋ 100 ಒಬ್ಬ ಬಂದ್ರು ಅವ್ರ ಹಿಂದೆ ಹೋಗ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ ಸರ್. ಮಾಡ್ಬೇಕಾದ್ರೆ ನಮ್ ಮನೆ ಹತ್ರ ಬಂದಿದೀವಿ ಬಿಡಪ್ಪ. ಓಕೆನಾ? ಏನ ಇಷ್ಟು ಕುಡುಗ ನೀನ್ ಈ ಲೆವೆಲ್ ಇವತ್ತೇ? ಬೊಮ್ಮನಹಳ್ಳಿಯಲ್ಲಿ ಯಾರ್ಯಾರು MP ಇದಾರೋ MLA ಇದಾರೆ ಎಲ್ಲ ಕೇಳ್ಕೊಳ್ಳಿ. ಬೊಮ್ಮನಹಳ್ಳಿಯಲ್ಲಿ ಮೇನ್ ರೋಡ್ ಹತ್ರನೇ ಹೈವೇ ಇದೆ, ಪಕ್ಕದ ರೋಡಲ್ಲೇ ಒಂದು ವೈನ್ ಶಾಪು, ಈ ಕಡೆ ಪಕ್ಕದ ರೋಡಲ್ಲಿ ವೈನ್ ಶಾಪು. ಅದ್ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀನಿ ಹೈಕೋರ್ಟ್ ಆಫ್ ಕರ್ನಾಟಕ, ಅವರು ಮಾಡಿದ್ದೀನಿ, ಅವರು ಹೇಳ್ತಿಲ್ಲ ಎಷ್ಟು ಡಿಸ್ಟೆನ್ಸ್ ಅಂತ. IPS ಅಣ್ಣಾಮಲೆ, IPS ಎಲ್ಲರಿಗೂ ಫೋನ್ ಮಾಡಿದೆ ಸರ್, ಒಬ್ರು ಕೂಡ ಆನ್ಸರ್ ಕೊಟ್ಟಿಲ್ಲ. ಒಬ್ರು ಕೂಡ ಆನ್ಸರ್ ಕೊಡ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಿಡ, ನೀನ್ ಸುಭಾಷ್ ಚಂದ್ರ ಬೋಸ್ ಆಗ್ತೀಯ ಬಿಡ, ಹುಡುಗನ ಏನಂದ್ರೆ ಖಂಡಿತ ಇನ್ನು ಮುಂದೆ ಜನಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಏನ್ ಹೇಳು, ಇನ್ ಮೇಲೆ ಬದಲಾವಣೆ ಬರ್ತಾ ಇದೆ. ನಾವು ಮಾಡಿಲ್ಲ ಅಂದ್ರೂ ಈ ರಾಜಕೀಯ ಪಕ್ಷದವರೇ ಚೇಂಜ್ ಆಗೋಗ್ಬಿಡ್ತಾರೆ. ಯಾಕಂದ್ರೆ ನೀವು ಕೇಳಕ್ ಶುರು ಮಾಡ್ತಿದ್ದಾಗ ಅವ್ರು ಬದಲಾಗ್ತಾರೆ. ಅವರು ಹಿಂಗೆ ಪ್ರಜಾಕೀಯ ಆಗ್ಲೇ ಸರ್. ಆಮೇಲೆ ಮೋರಿ ಇರುತ್ತಲ್ಲ ಸರ್, ನೀವೇ ಹೇಳಿ ಸರ್. ನೀರು ಹಿಂಗಿದ್ರೆ ಬೇಗ ಫ್ಲೋಟ್ ಆಗುತ್ತೆ, ಹಿಂಗಿದ್ರೆ ಫ್ಲೋಟ್ ಆಗುತ್ತೆ, ಡೌನ್ ಇದ್ರೆ ಫ್ಲೋಟ್ ಆಗುತ್ತಲ್ವಾ? ಮತ್ ನಮ್ಮ ಊರಿನ ಬಾಕ್ಸ್ ಟೈಪ್ ಅಲ್ಲಿ ಕಟ್ಬಿಟ್ರೆ ಎಲ್ಲಿ ಸರ್ ನೀರ್ ಫ್ಲೋಟ್ ಆಗುತ್ತೆ? ಸೂಪರ್. ಹೇಳ್ಬೇಡ, ಕೇಳಿಲ್ಲಿ ನಮಗ್ ತಿಳ್ಕೊಂಡಿದೀವಿ ಅನ್ಕೊಳ್ಳೆ ನಾವು ಬೇರೆಯವ್ರಿಗಿಂತ ಬಹಳ ಇದು, ಬೇರೆಯವರೆಲ್ಲ ಇದು ಅಂತಲ್ಲ.
ಅವ್ರದ್ದು ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಮಾಡಿರ್ತಾರೆ. ಏನಾಗ್ತಿದೆ ಗೊತ್ತೇನಪ್ಪ, ನೀನು ಪಾಪ ಕೇಳಿಲ್ಲ, ಓದಿರೋ ಅಂತ ಜ್ಞಾನಿಗಳ ಮೇಲೆ ನೀನ್ ಹಣ ತಂದಿ ಟ್ರೇನ್ ಆಗುತ್ತೆ. ಅಧಿಕಾರ ಹಣ ತೋಳ್ಬಲ ಓದಿರೋ ಅಂತ ಅಧಿಕಾರಿಗಳು ತೆಗೆದು ಕಿತ್ತಿಸ್ ಆತರ ಜೀ ನಾವೆಲ್ಲ ತಿಳ್ಕೊಂಡಿದ್ರು ಹಂಗಲ್ಲ, ಯಾಕಂದ್ರೆ ಎಲ್ಲಾರ್ಗು ಆಸೆ ಇದೆ ಒಳ್ಳೆ ದೇಶ ಕಟ್ಟಬೇಕು ಅಂತ. ಎಲ್ಲೋ ಒಂದ್ ಸಾಲ ಸ್ಟಾರ್ಟ್ ಆಗಿರೋದು 22 ವರ್ಷದ ದೊಡ್ಡ ಮಗ ಜೊತೆ ಒಂದ್ ನಿಮಿಷ ಮಾತಾಡಕ್ಬಿಟ್ರು, ಅದು ಟೈಮ್ ತಗೊಳತ್ತೆ, ಚೆನ್ನಾಗಿ ಆಗತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ನಮಸ್ಕಾರ ಅಪ್ಪ, ನಮಸ್ಕಾರ. ಎಲ್ಲ ನೋಡಿರೋ ಎಲ್ಲಾರು ನೋಡ್ತಾ ಇದಾರೆ ಜನ. ಹಾಯ್, ಗುಡ್ ಮಾರ್ನಿಂಗ್. ಒಂದು ಸರ್ಪ್ರೈಸಿಂಗ್ ಆಗಿ ಲೈವ್ ಬಂದಿದ್ದೀವಿ. ಇದು ನಮ್ಮ ನೋಡಿ, ಇಲ್ಲಿ ಪಕ್ಕದಲ್ಲಿ ಶ್ರೀದೇವಿ ಮೆಳ್ಳಗಟ್ಟಿ ಅವ್ರು ಕೂತಿದ್ದಾರೆ. ಇವರು ಈ ಸತಿ ಹೇಳ್ರಿ, ನಿಮ್ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಮಸ್ತೆ, ಶ್ರೀದೇವಿ ಮೆಳ್ಳಗಟ್ಟಿ ಅಂತ ಹೇಳಿ. ನಮಸ್ತೆ, ಶ್ರೀದೇವಿ ಮೆಳ್ಳಗಟ್ಟಿ ಅಂತ ಹೇಳಿ. ಬೆಂಗಳೂರು ಸೆಂಟ್ರಲ್ ಇಂದ ನಾನು ಲೋಕಸಭಾ ಚುನಾವಣೆಗೆ ಯು ಪಿ ಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಾನೆಲ್ರಿಗೂ ಏನ್ ಕೇಳೋದು ಅಂತ ಹೇಳಿದ್ರೆ, ಪ್ರಜಾಕೀಯವನ್ನ ನೀವು ಗೆಲ್ಲಿಸ್ಬೇಕು. ನಿಜವಾಗ್ಲೂ ಪ್ರಜೆಗಳು ಒಂದು ಪ್ರಭುಗಳು ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಇವಾಗ ಅದ್ರ ಬಗ್ಗೆ ಮಾತಾಡೋಣ. ಪ್ರಜೆಗಳು ಪ್ರಭುಗಳು ಅನ್ಕೊಳ್ಳೆ ಕೇಳ್ತಾ ಇದಾರೆ, ಹೆಂಗೆ ಏನು ನೋಡಿ, ಇಲ್ಲಿ ತುಂಬಾ ಪ್ರಜಾಪ್ರಭುಗಳು ಇದ್ದಾರೆ, ಸುತ್ತುವರೆದಿದ್ದಾರೆ. ನಿಮಿಷ ಇರಿ, ಇದನ್ನ ಕೇಳ್ತೀನಿ ನೋಡಿ. ನೋಡಿ, ಇಲ್ಲಿ ತುಂಬಾ ಜನ ನಿತ್ಯ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಇದಾರೆ. ಹಾ, ಇಲ್ಲಿ ನೋಡಿ, ಇಲ್ಲೊಬ್ಬ ಫ್ಯೂಚರ್ ಪ್ರಜೆ. ಏ ಇರೋ, ಆಮೇಲೆ ಹೇಳ್ಸುವ, ನೀನಿರಲ್ಲ. ನೋಡಿ, ಇಲ್ಲೆಲ್ಲ ಪ್ರಜೆಗಳಿದ್ದಾರೆ, ಪ್ರಭುಗಳು ನೋಡಿ. ಎಲ್ಲ ಎಲ್ಲರಿಗೂ ನಮಸ್ಕಾರ. ಬರಪ್ಪ, ಯಾರು ಮಾಡ್ತೀಯೋ ಕರೆಕ್ಟ್ ಆಗಿ ಮಾಡ್ಬೇಕು ಸರ್. ನಿಜ ಮಾಡ್ತೀವಿ ಸರ್. ಈ ಕಡೆ ಬಾ, ಕರೆಕ್ಟ್ ಆಗಿ ಇಟ್ಕೋ, ಕೈ ಎಲ್ಲ ಅಡ್ಡ ಹಿಡಿಬೇಡ, ಈ ಕಡೆ ಇಟ್ಕೋ. ಓಕೆನಾ? ಒಂದು ಪಕ್ಷ ಅನ್ನೋದೊಂದು ಕಟ್ಟಿದೀರಾ, ಒಬ್ರು ಇಬ್ರು ಇಬ್ರು ಕವರ್ ಆಗ್ಬೋದು. ಮಾಡ್ಕೊಳ್ಳೋದಂದ್ರೆ ಮಾಡ್ಕೊಂತೀರಾ ಅಂದ್ರೆ ಒಂದ್ ಕಡೆ ಪಕ್ಷಕ್ಕೆ ಹೋಗಿ ಸಪೋರ್ಟ್ ಕೊಡ್ತೀರಾ? ಇವಾಗ ಜೆ ಡಿ ಎಸ್ ಬಿಜೆಪಿಗೋ ಮತ್ತೆ ಕೇಳಿದ್ವಿ. ಇದು ಕೂಡ ಗೆದ್ರ ಮೇಲೆ ಇದುವರೆಗೂ ನೀವು ನೋಡಿರೋದು 72 ದಿನ ಗೆದ್ರ ಮೇಲೆ ನಿಮಗೂ ಅವ್ರಿಗೂ ಸಂಬಂಧ ಇರಲ್ಲ, ಕರೆಕ್ಟಾ? ಅವ್ರು ಏನಾರ ಮಾಡ್ಕೊಳ್ತಾರೆ ಇಲ್ಲಿ ನಾವು ಹೇಳ್ತಿರೋದು, ಪ್ರತಿಯೊಂದು ನೀವು ಡಿಸೈಡ್ ಮಾಡ್ತೀರಾ. ನೀವು ಹೇಳ್ಬೇಕು, ಈ ಮೆಜಾರಿಟಿ 50-60% ಜನ ನಮ್ಗೆ ಈ ಒಂದು ಪಕ್ಷ ಬೇಕು, ಇವರೇ ಬೇಕು ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಅದ್ರಲ್ಲಿ ಇನ್ನೂ ಒಂದಿದೆ, ನಿಮ್ಗೇನು ಆಗ್ಬೇಕಾಗಿದೆ ಅಂತ ಕೇಳ್ತೀವಿ. ಓಕೆ, ಅವ್ರು ಸೆಂಟ್ರಲ್ ಅಲ್ಲಿ ಬರ್ತಾರೆ, ನಿಮ್ಗೆ ಅವರಿಂದ ಏನಾಗ್ಬೇಕಾಗಿದೆ ಅರ್ಥ ಆಯ್ತೀನಿ. ಆ ಕಂಡೀಷನ್ಸ್ ಇರುತ್ತೆ, ಏನೋ ಒಂದು ಬಂದು ಈ ಕೆಲಸಗಳಾಗಬೇಕು, ಸೆಕೆಂಡ್ ಇತರ ಕೆಲಸಗಳಾಗಬೇಕು ಅಂತ ಅದನ್ನು ನೀವು ಡಿಸೈಡ್ ಮಾಡ್ತೀರಿ. ನೀವು ಒಂದು ಎರಡು ಪಕ್ಷನ ಒಂದು ಎರಡು ಮೆಂಬರ್ ಬಗ್ಗೆ ಆಗಿರುತ್ತೆ, ನೀವು ತರ್ಸೋಕ್ಕಾಗುತ್ತಾ ಅನ್ನೋದು ನೀವು ಹೇಳಿದ್ರೆ ನಾವು ಸಪೋರ್ಟೇ ಕೊಡೋದಲ್ಲ. ಅಲ್ಲ, ಸಪೋರ್ಟ್ ಕೊಟ್ಟಿರ್ತೀವಿ, ಒಂದು ಎರಡು ಸೀಟು ಸಪೋರ್ಟ್ ಆಗಿರುತ್ತೆ. ಆದರೆ ಅವರು ನೀವು ಹೇಳೋ ಕೆಲಸ ಅವರು ಮಾಡೋ ಸ್ಥಿತಿ ನೀವು ಹೇಳ್ತಾರೆ, ಅವಾಗ ನಮ್ಮ ಸಪೋರ್ಟೇ ಬೇಕಾಗಿರಲ್ಲ ಅವ್ರಿಗೆ. ನಮ್ಮ ಸಪೋರ್ಟ್ ಬೇಕಾಗಿ ಅವರೆಲ್ಲ ಅಲ್ಲಿ ಪಕ್ಷಕ್ಕೆ ನಮ್ಮ ಸಪೋರ್ಟ್ ಇದ್ದು ಅವ್ರ ಗೌರ್ಮೆಂಟ್ ಪ್ರಾರಂಭ ಆಗುತ್ತೆ ಅಂದರೆ ನೀವು ಹೇಳಿ ಕೇಳ್ತಾರೆ ಅಂತ ಆಯ್ತಾ? ಇವಾಗ ನೀವು 15 ಜನ ಕೆಲಸ ಮಾಡಿ, ಈಗ 15 ಜನ ಅಲ್ಲಿ ಸಪೋರ್ಟ್ ಮಾಡಿದ್ರೆ ಸೆಂಟ್ರಲ್ಲಿ ಒಂದು ಗೌರ್ಮೆಂಟ್ ಪ್ರಾರಂಭ ಆಗುತ್ತೆ. ನೀವು ಸಪೋರ್ಟ್ ಕೊಡೋಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಬಟ್ ಈ ವಿಷಯದಲ್ಲಿ ಹೇಳ್ಬೇಕಂದ್ರೆ, ಮೋದಿ ಭಾರತಾದ್ಯಂತ ಜಾಸ್ತಿ ಓಟ್ ಬರ್ತಿದ್ದಂತೆ ಎಲ್ಲರಿಗೂ ಗೊತ್ತಿರೋದಿಲ್ಲ. ಇವಾಗ ನಿಮಗೆ ಓಟ್ ಆಗ್ತಿದ್ದು ಅಲ್ಲಿ ಸೀಟು ಇಲ್ಲ ಅನ್ನಿಸ್ಕೊಳ್ಳೋದು ಇಲ್ಲ. ಆ ಥರ ಆದರೆ ಏನು ಪ್ರಶ್ನೆ, ಯಾಕೆ ನೀವು ಅನ್ಕೊಳ್ತೀರ? ಅವ್ರು ದೊಡ್ಡವರು, ಅಷ್ಟು ದೊಡ್ಡ ಪಕ್ಷ, ಅವ್ರನ್ನ ಓಟ್ ಯಾಕೆ ಡಿವೈಡ್ ಮಾಡ್ಕೊಂಡಿರ್ತೀವಿ? ಇವಾಗ ಅವ್ರ ಓಟು ನಾವು ಎಂತ ಹೇಳಕ್ಕೆ, ನಿಮಗೆ ಮೋದಿ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರು ಒಳ್ಳೆ ಇದು ಅಂದ್ರೆ ನೀವು ಅವ್ರಿಗೆ ಹಾಕ್ತೀರಿ, ನಮ್ಗೆ ಯಾಕೆ ಅನ್ಸಿಲ್ಲ? ಇವಾಗ ನಾವು ನಿಮ್ಮ ಫ್ಯಾನ್ಸ್ ಅನ್ಕೊಳ್ಳಿ, ಇಲ್ಲ ನಮಗೆ ಫ್ಯಾನ್ಸ್ ಯಾರು ಓಟ್ ಹಾಕ್ತಾರೆ, ಆಡಳಿತ ನೋಡಿ ಓಟ್ ಹಾಕ್ತಾರೆ ಅಲ್ವಾ? ಕಾನ್ಸೆಪ್ಟ್ ನನಗೆ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಹೇಳಿ ಒಂದು ನಿಮಿಷ, ನೀವು ಕಾನ್ಸೆಪ್ಟ್ ಓಟ್ ಹಾಕ್ತೀರಾ ಉಪೇಂದ್ರ ಫ್ಯಾನ್ ಅಂತ ಓಟ್ ಹಾಕ್ತೀರಾ?
ಅರ್ಜೆಂಟ್ ಇಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಹೇಳ್ತಿರೋದು ಅಧಿಕಾರ ಅನ್ನೋದು 5 ವರ್ಷದಲ್ಲಿ ನಿಮ್ಮ ಕೈಯಲ್ಲಿರಬೇಕು ಅಂತ ಹೇಳ್ತಾ ಇರೋದು ಅಷ್ಟೇ ಕರೆಕ್ಟಾ ನೀವು ಇಲ್ಲ ಸರ್ ನಮಗೆ ಬೇಕಾಗಿಲ್ಲ ಅದು ಯಾರೋ ಒಬ್ರು ಬಂದು ಮಾಡಲಿ ಅಂದರೆ ಸಂತೋಷ ಹೇಳಿ ಕೆಲವರು ಇಲ್ಲ ಸರ್ ನಮಗೂ ಒಂದು ರೈಟ್ಸ್ ಇರಬೇಕು ಹೇಳಿ ನಾಳೆ ಒಂದು 5 ವರ್ಷ ಒಂದು ಸತಿ ಓಟ್ ಹಾಕಿದ್ರೆ ಕೆಲಸ ಇರ್ತಲ್ಲ 5 ವರ್ಷ ನೀವು ಅವ್ರೇನು ಹೇಳ್ತಾರೆ ನೀವು ಬೇಡಬೇಕಲ್ವಾ ಇಲ್ಲ ಹೋರಾಟ ಮಾಡಬೇಕು ನಮ್ಗೆ ಅದು ಬೇಡ ಇದು ಬೇಡ ಕರೆಕ್ಟಾ ಇದು ಹೋರಾಟ ಮಾಡೋದಲ್ಲ ನಿಮ್ಗೇನೆ ಅದು ಒಂದು ಪಕ್ಷ ಪ್ರಾದೇಶಿಕ ಪಕ್ಷ ನೀವು ಹೇಳ್ದಂಗೆ ಕೇಳುವಂಥ ಒಂದು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಗೊತ್ತಾಯ್ತಾ ಯಾವಾಗ ನಿಮಗೆ ಹೇಳಿ ಇಲ್ಲಿ ದುಡ್ಡು ಅನ್ನೋದು ಬರುತ್ತೋ ಪಕ್ಷಗಳಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ ಗೆಲ್ಲುವಂಥ ಪಕ್ಷಗಳು ಬರುತ್ತೋ ಅವ್ರು ಯಾಕೆ ನಿಮ್ಮ ಮಾತು ಕೇಳ್ತಾರೆ ಹೇಳಿ ಇವಾಗ ಇವರೇ ಒಂದು 30-40 ಕೋಟಿ ಖರ್ಚು ಮಾಡ್ತಾರೆ ಅಂದ್ಕೊಳ್ಳಿ ಓಕೆನಾ ನಿಮಗೆ ಎಲ್ಲ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ತಾರೆ ನಾಳೆ ನೀ ಬೆಳೆದ ನಾವು ಯಾಕೆ ಹೇಳ್ಬೇಕು ಹೇಳಿ ಅಲ್ವಾ ಅವ್ರಿಗೆ ಯಾವುದೋ ಒಂದು ಮಿನಿಸ್ಟ್ರಿ ಇದೋ ಇನ್ನೊಂದು ಯಾವುದೋ ಸಿಗುತ್ತೋ ಅಲ್ಲಿ ಅವರು ಮಾತಾಡಿಕೊಂಡು ಲಾಬಿ ಮಾಡಿಕೊಂಡು ನಮ್ಗೆ ಇದು ಸೀಜ್ ಇದು ಕೊಡಿ ಈ ಮಿನಿಸ್ಟ್ರಿ ಕೊಡಿ ಅಂತ ಗಲಾಟೆ ಮಾಡ್ಕೊಂಡು ಹೌದಾ ಯಾಕಂದರೆ ಇಲ್ಲಿ ದುಡ್ಡು ಇಲ್ಲದೆ ಒಂದು ಪಕ್ಷ ಅನ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಇವಾಗ ಇವರೊಂದು 25,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ 25,000 ರೂಪಾಯಿ ಡೆಪಾಸಿಟ್ ಕಟ್ಟಿದ್ದಾರೆ ಇವ್ರಿಗೆ ಹೇಳಿದ್ದೀವಿ ನಾವು ನೀವು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋದಿಲ್ಲ ಇದೊಂದು ಕೆಲಸ ಸಂಬಳಕ್ಕೆ ಕೆಲಸ ಮಾಡೋವಂಥ ಒಂದು ಸಿಸ್ಟಮ್ ನೀವು ಸಂಬಳಕ್ಕೆ ಕೆಲಸ ಮಾಡೋದು ಅಷ್ಟು ತೊಗೊಂಡು ಕೆಲಸ ಮಾಡ್ತೀರ ನೀವು ಓಕೆ ಅಂತೀರ ಅವ್ರಿಗೆ ಹೇಳಿದ್ದೀವಿ ನಾವು ನಿಮ್ಗೆ ಯಾವ ರೈಟ್ಸು ಇರಲ್ಲ ನೀವು ಏನೇ ಮಾಡಬೇಕಾದ್ರೆ ಜನಸಂಪರ್ಕ ಇಟ್ಕೊಂಡು ಜನಗಳ ಹತ್ರ ಕೇಳಬೇಕು ಅಲ್ವಾ ಇದು ಬೇಕಾ ಇದು ಮಾಡಬೇಕಾ ಇದು ಬಿಡಬೇಕಾ ಅಂತ ಗೊತ್ತಾಯ್ತಾ ಸೊ ಇದು ಕಂಪ್ಲೀಟ್ ಬದಲಾವಣೆಯ ಒಂದು ದಾರಿ ಇದೆ ನೀವು ಇದುವರೆಗೆ ನೋಡಿರೋದೇ ಕಂಪೇರ್ ಮಾಡೋಕ್ಕಾಗಲ್ಲ ಇದುವರೆಗೆ ನೋಡ್ರೆ ಸರ್ ಅವ್ರು ಬಂದರೆ ಸರ್ ನಾಳೆ ಮಿನಿಸ್ಟ್ರಿ ಸಿಗುತ್ತೆ ಸರ್ ನಾಳೆ ಅವ್ರು ಗೆಲ್ತಾರ ಇವ್ರು ಗೆಲ್ತಾರ ಅಲ್ಲ ಇದು ನೀವು ಗೆಲ್ಬೇಕಾದ್ರೆ ಒಂದು ಬೇರೆ ಥರದ ದಾರಿ ಇದೆ ಅರ್ಥಾಯ್ತಾ ಇಲ್ಲಿ ನಾವು ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡಲ್ಲ ಯಾಕಂದ್ರೆ ಮಾಡಲ್ಲ ನಿಮಗೆ ನೀವು ಹೇಳಿದ್ರಿ ಗೊತ್ತಾ ಸರ್ ನೀವು ಹೇಳ್ತೀರಾ ಚೆನ್ನಾಗಿದೆ ಅಂತ ನಿಮಗೆ ಚೆನ್ನಾಗಿದೆ ಅಂತ ಸರ್ 4 ಜನಕ್ಕೆ ನೀವು ಹೇಳ್ತೀರಾ 10 ಜನಕ್ಕೆ ಹೇಳ್ತೀರಾ ಅವ್ರು 10 ಜನಕ್ಕೆ ಹೇಳ್ತಾರೆ ಹಂಗೆ ಬದಲಾವಣೆ ಆಗ್ಬೇಕು ಕಂಪ್ಲೀಟ್ ಪ್ರಜಾಪ್ರಭುತ್ವ ಬರಬೇಕು ಅಂದರೆ ಪ್ರಜೆಗಳೇ ಇನಿಷಿಯೇಷನ್ ತೊಗೊಬೇಕು ಸೊ ನೋಡಿ ಇವ್ರಿಗೆ ಜನ ಬಂದಿದೆ ಅನ್ನೋದು ಆ ಥರ ಇಲ್ಲ ಸರ್ ಕರೆಕ್ಟ್ ನೀವು ಹೇಳ್ತೀರಾ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು 10 ಜನಕ್ಕೆ ಹೇಳ್ತೀವಿ ಅಂತ ಇಲ್ಲ ನಾವು ಬರೀ ಕರ್ನಾಟಕಕ್ಕೆ ಫಸ್ಟ್ ಕಾಣ್ಕೊಂಡಿದ್ದೀವಿ ನಾವು ಅದರಿಂದ ನಾವು ಕರ್ನಾಟಕಕ್ಕೆ ಫಸ್ಟ್ ಕರ್ನಾಟಕದಲ್ಲಿ ಬದಲಾವಣೆ ಆದರೆ ಕರ್ನಾಟಕದಲ್ಲಿ ಬದಲಾವಣೆ ಆಲ್ ಓವರ್ ಇಂಡಿಯಾ ಬದಲಾವಣೆ ಆಗುತ್ತೆ ಏನೇಳಿ ಒಂದು ಸತಿ ನೀವು ಜನರು ಪ್ರೂವ್ ಮಾಡ್ಬೇಕು ಅಂತೇಳಿ ಕೋಟಿ ದುಡ್ಡು ಖರ್ಚು ಮಾಡೋಕ್ಕೆ ಬೇಕಾಗಿಲ್ಲ ಅಂತ ಕೋಟಿ ಖರ್ಚು ಎಲೆಕ್ಷನ್ಗೆಲ್ಲ ಬೇಕಾಗಿಲ್ಲ ಅಂತ ನೀವು ಪ್ರೂವ್ ಮಾಡಬೇಕು ಇಡೀ ಇಂಡಿಯಾದಲ್ಲಿ ಚೇಂಜ್ ಆಗುತ್ತೆ ಆಗಲ್ವಾ ಒಂದು ಸುದ್ದಿ ಆಗುತ್ತೆ ಕರ್ನಾಟಕದಲ್ಲಿ ಯಾವುದೋ ಒಂದು ಪಕ್ಷ ಇನ್ನೂ ಬರೀ 25,000 ರೂಪಾಯಿ ಏನು ಡೆಪಾಸಿಟ್ ಕಟ್ಟಿ ಬಂದು ನಿಂತಿರೋ ಜನ ಗೆಲ್ಸಿದ್ದಾರೆ ಅಂದರೆ ಎಲ್ಲ ಹುಷಾರಾಗ್ತದೆ ಇಲ್ಲಪ್ಪ ಇಲ್ಲ ನಾವು ಜನಕ್ಕೆ ಕೇಳಬೇಕು ಜನಕ್ಕೆ ಆನ್ಸರ್ ಬಲ್ಲ ಆಗಬೇಕು ಬರೀ ದುಡ್ಡು ಇಟ್ಕೊಂಡು ದುಡ್ಡಿರೋರ್ದೇ ಒಂದು ಸಾಮ್ರಾಜ್ಯ ಆಗಬಾರ್ದು ಅನ್ನೋದು ಬರುತ್ತೆ ಬೇರೆ ಕಂಟ್ರಿ ಸ್ವಿಟ್ಜರ್ಲ್ಯಾಂಡಲ್ಲಿ ಬ್ರಿಡ್ಜ್ ಮಾಡ್ಬೇಕಾದ್ರೆ ಕೇಳ್ತಾರೆ ಜನಕ್ಕೆ ಫೋನಿಂಗ್ ಬರ್ತಾರೆ ಒಂದು ರೋಡ್ ಮಾಡಬೇಕಾದ್ರೆ ಫೋನಿಂಗ್ ಬರ್ತದೆ ನಿಮ್ಗೆ ಇದು ಹೋಗ್ಬೇಕ ಜನ ಇಲ್ಲ ನಮಗೆ ಬೇಡ ಅಂದರೆ ಮಾಡಲ್ಲ ನಿಮ್ಮ ಏರಿಯಾದಲ್ಲಿ ಒಂದು ಕೆರೆ ಇದೆ ಆ ಕೆರೆ ನಿಮಗೆ ಬೇಕು ನೀರು ಅಂದ್ಕೊಂಡು ನೀವು ಡಿಮ್ಯಾಂಡ್ ಮಾಡುವ ನನಗೆ ಆ ಕೆರೆ ಬೇಕು ನಮ್ಮ ಏರಿಯಾ ನೀರು ಬೇಕು ಅಂತ ಅದು ಮಾಡಬೇಕು ಅಂತ ಗೊತ್ತಾಯ್ತಾ ನಿಮ್ಮ ವಾಯ್ಸ್ ಯಾವತ್ತೂ ಬೆಲೆ ಇರಬೇಕು ಅದು ನಿಜವಾದ ಪ್ರಜಾಪ್ರಭುತ್ವ IT ಕಂಪ್ನಿಗಳೆಲ್ಲ ಓಪನ್ ಆಗಿದೆ ನೀವು ಇವೆಲ್ಲ ಮಾಡ್ತಾ ಇದ್ದಾರೆ ನೀವೊಬ್ಬರು ಗೆದ್ದು ಅಂದ್ಕೊಂಡು ಗೆದ್ದಾದ್ಮೇಲೆ ನಾನು ಈ ಥರ ಮಾಡೋದಿಲ್ಲ ಆ ಥರ ಮಾಡೋದಿಲ್ಲ ಅಂತ ಬಂದಿಟ್ಟು ಇದನ್ನು ಎಷ್ಟು ಬದಲಾವಣೆ ಆಗುತ್ತೆ ಎಲ್ಲರಿಗೂ ಆಪ್ಷನ್ ಇರುತ್ತೆ ಈಗ ಒಂದೇ ಅಲ್ಲ ನೀವು ಕಂಪ್ಲೀಟ್ ಡಿಸೈಡ್ ಮಾಡಿ ಫಾರ್ ಎಕ್ಸಾಂಪಲ್ ಟ್ರಾ ಮಾಡ್ತೀರಾ ಟ್ರಾಫಿಕ್ ಸಮಸ್ಯೆ ಇದೆ ಇದನ್ನ ಪರಿಹಾರ ಮಾಡೋದು ಹೆಂಗೆ ಅಂದರೆ ಪಾರ್ಕಿಂಗ್ ವ್ಯವಸ್ಥೆಗಳು ಮಾಡಿ ಪರಿಹಾರ ಆಗುತ್ತೆ ವರ್ಕ್ ಫ್ರಮ್ ಹೋಮ್ ಒಂದಷ್ಟು ಮಾಡ್ಬೋದು ಹೋಮ್ ಸ್ಕೂಲಿಂಗ್ ಮಾಡ್ಬೋದು ಈ ಥರದ್ದೆಲ್ಲ ಒಂದಷ್ಟು ಆಪ್ಷನ್ಸ್ ಕೊಡ್ತೀವಿ ಎಲ್ಲ ನಿಮಗೆ ಕೊಡ್ತೀವಿ ಇದು ಮಾಡಿದ್ರೆ ಬೆಟ್ರ ಇದು ಮಾಡಿದ್ರೆ ಬೆಟ್ರ ಅವಾಗ ನೀವು ಯೋಚನೆ ಮಾಡ್ತೀರಿ ಇಲ್ಲ ಇದು ಬೆಟ್ರ ನೀವು ಯಾವ್ದು ಯೋಚನೆ ಮಾಡ್ತೀರಿ ಅದೇ ಆಗುತ್ತೆ ಕೆಲವು ನಿಮ್ಮ ಡಿಸಿಷನ್ ಮಾಡೋಕ್ಕೆ ಆಗಲ್ಲ ಅನ್ನೋ ತಜ್ಞರು ಮಾಡ್ತಾರೆ ಅದನ್ನು ನಿಮ್ಗೆ ತಿಳಿಸಿ ಮಾಡ್ತೀವಿ ಆ ಥರ ಒಂದು ಬೆಟ್ರ ಗೊತ್ತಾಯ್ತು ಸ್ವಲ್ಪ ಗಿರ್ರಂತ ಇದೆ ಇದೆಲ್ಲ ನಮ್ಗೆ ಯಾಕಪ್ಪ ನೆಕ್ಸ್ಟ್ ಬೇರೆ ಮಾತಾಡೋ ಮುಂದೆ ಬನ್ನಿ ಅಲ್ಲ ಕೇಳಿ ಒಂದು ನಿಮಿಷ ನಿಮ್ಗೆ ಏನಾಗುತ್ತೆ ಇವಾಗ ಇರೋದೇ ಪ್ರಾಬ್ಲಮ್ ಅದೇ ಅವ್ರ ಮಕ್ಕಳು ಅವ್ರ ಹೆಂಡತಿ ಮಕ್ಕಳು ಅಂತ ನೋಡ್ತಾರೆ ಪ್ರಾಬ್ಲಮ್ ಒಂದು ಆಕ್ಸಿಡೆಂಟ್ ಬಿದ್ದಿದ್ದು ಯಾರು ಅವ್ರು ನೋಡಕ್ ಹೋಗಲ್ಲ
ಆ ಥರ ಇರೋ ವ್ಯವಸ್ಥೆಯಲ್ಲಿ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂದರೆ ರೇಟ್ ಬಟ್ ಆದ್ರೂ ಜನ ಒಪ್ಕೊಳ್ಳೋದು ಸ್ವಲ್ಪ ಕಡಿಮೆ ಜನ ಯಾರು ಅದೇ ಜನ ಬಟ್ ಒಪ್ಕೊಳ್ಳೋದು ನೀವು ಒಪ್ಕೊಂಡಿದ್ದೀರಾ ನಿಮ್ಗೆ ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೇ ಮುಗಿದೋಯ್ತಮ್ಮ ಸೊ ಈ ಪ್ರಾಬ್ಲಮ್ ಏನು ಗೊತ್ತಾ ಜನಸಾಮಾನ್ಯ ಒಂದು ಪ್ರಾಬ್ಲಮ್ ಏನಂದರೆ ನಮಗೂ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಏನೇಳಿ ಸಾವಿರಾರು ಜನ ಸೇರಿಸ್ತಾರೆ ನಿಮಗೆಲ್ಲ ಗೊತ್ತು ಅಲ್ಲ 500 100 200 ಕೊಟ್ಟು ಬಿರಿಯಾನಿ ಕೊಟ್ಟೆಲ್ಲ ಸೇರಿಸ್ತಾರೆ ಅವ್ರನ್ನ ಟಿ ವಿಲಿ ತೋರಿಸ್ತಾರೆ ನಮಗೆ ಇಷ್ಟು 3 ಜನ ಸೇರಿಬಿಟ್ಟವ್ರು ಹಂಗೆ ನನ್ನ ಓಟ ಅವ್ರಿಗೆ ಹಾಕ್ಬೋದು ನನ್ನ ಓಟ್ ಯಾಕೆ ವೇಸ್ಟ್ ಆಗುತ್ತೆ ಅದು ಆಗಬಾರ್ದಲ್ವ ವಿಚಾರಗಳು ಈಗಿನ ಜನರೇಷನ್ ಬೇರೆ ಥರ ಇದೆ ಈ ಮಕ್ಕಳೆಲ್ಲ ಮುಂದೆ ದೊಡ್ಡವರಾದ್ಮೇಲೆ ನಮಗಿಂತ 10 ರಷ್ಟು ಯೋಚನೆ ಮಾಡ್ತಾರೆ ಅವರು ನಾವು ಅನ್ಕೊಂಡಿದ್ದೀವಿ ಹಂಗಲ್ಲ ಜನರಲ್ಲಿ ಸಿಕ್ಕಾಪಟ್ಟೆ ತಿಳುವಳಿಕೆ ಇದೆ ಅದಕ್ಕೊಂದು ಯಾರು ದಾರಿ ಮಾಡಿಕೊಡ್ತಾ ಇಲ್ಲ ಅಲ್ಲೇನ್ರಿ ನಿಮ್ಮ ವಾಯಿಸ್ಕೊಂಡು ದಾರಿ ಇಲ್ಲ ಯಾಕಂದ್ರೆ ಎಲ್ಲ ಬರೋರು ಕೂಡ ಇದೇ ದಾರಿಯಲ್ಲಿದ್ದಾರೆ ಅವ ನಿಮ್ಗೇನಾಗುತ್ತೆ ಇರೋದ್ರಲ್ಲಿ ಯಾರು ಬಿಟ್ಟು ಸಂಪೂರ್ಣ ಬದಲಾವಣೆ ಅವಾಗ ನಮಗೆ ಯಾರೇ ದೊಡ್ಡವರು ಕೆಲಸ ಮಾಡೋದು ಬೈತಾ ಇಲ್ಲ ಯಾರೋ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ ಯಾವಾಗ ಈ ಇವಾಗ ಯಾವಾಗ ರಾಜಕೀಯ ಅನ್ನೋದು ಹಣದಲ್ಲೇ ಇದಾಗ್ಬಿಡುತ್ತೆ ಅವಾಗ ಏನಾಗುತ್ತೆ ಹೇಳಿ ದುಡ್ಡಿರೋರೇ ಫೇಮಸ್ ವ್ಯಕ್ತಿಗಳೇ ಬರ್ತಾರೆ ಅವಾಗ ಏನಾಗುತ್ತೆ ನೆಕ್ಸ್ಟ್ ಅವರು 1000 ಕೋಟಿ ಇನ್ವೆಸ್ಟ್ ಮಾಡಿದಾಗ ಇವರು ಆಡಳಿತ ಏನಕ್ಕೆ ಹೋಗೋದಕ್ಕೆ ಕಷ್ಟಪಡ್ತಾರೆ ಎಲ್ರಿಗೂ ಸಂಬಳ ಸಿಗುತ್ತೆ ಸಂಬಳ ಸಿಗುತ್ತೆ ಕರೆಕ್ಟ್ ಅಲ್ಲ ಓಕೆ ನೀವು ಜನಗಳಿಗೋಸ್ಕರ ಗಲಾಟೆ ಮಾಡಿಕೊಂಡು ನೋಡಿ ಅದೇ ಹೇಳಿದ್ರು ಯಾವಾಗ ದುಡ್ಡಷ್ಟೊಂದು ಸಿಂಪಲ್ ಯೋಚನೆ ಮಾಡಿದ್ರು 1000 ಕೋಟಿ ಇದೆ ಅಂತ ಕೇಳಿ ನಿಮ್ಮ ದುಡ್ಡು ಎಷ್ಟು ಇರ್ಬೋದು ಒಂದು ರೂಪಾಯಿ ಇರಲಿ 1,00,000 ಕೋಟಿ ಇದೆ ಇರಲಿ ಸರಿ ಒಂದು 1,000 ರೂಪಾಯಿ 1,000 ಕೋಟಿಗಳನ್ನೇ ನಾವು ನೋಡಿ ನಮಗೆ ಪೇಪರ್ ಥರ ಕಾಣಿಸುತ್ತಲ್ಲ ನಾವು ಬರೀ ಕೇಳಿಸ್ಕೊಳ್ಳೋದೇ ಆಗಬೇಕು ನೋಡೋದೇ ಯಾಕೆ ಹೇಳಿ ನೋಡೋಕ್ಕಾಗ್ತದೆ ನಮಗೆ ಯಾಕಂದ್ರೆ ನೀವು ಈ ಸಿಸ್ಟಮ್ ಇದಾಗ್ಬಿಟ್ಟಿದ್ದೀರ ಅಡಿಕ್ಟ್ ಆಗ್ಬಿಟ್ಟಿದ್ದೀರ ಬೀಗ ಅರ್ಥ ಆಗ್ಬಿಟ್ಟು ನೀವು ಹೇಳ್ರಿ ಮಾತಾಡ್ರಿ ನೀವು ಸಂತೋಷ ಮಾತಾಡಿ ಮಾತಾಡಿ ಯಾರೋ ಬನ್ನಿ ಮಾತಾಡಿ ನಿಮ್ಗೆ ಯಾಕೆ ಇದಾಯ್ತು ನಿಮ್ಗೆ ಯಾಕೆ ನಮ್ದು ಡೇ ಒಂದು ಸಪೋರ್ಟ್ ಮಾಡ್ತಿದ್ರೆ ನಿಮ್ಗೆ ಅಷ್ಟು ಬೇಗ ಹೆಂಗೆ ಕನೆಕ್ಟ್ ಆಯ್ತು ನಂತರ ತುಂಬಾ ಟ್ರಾವೆಲ್ಸ್ ಗಳಿದೆ ತುಂಬಾ ಬಸ್ ಗಳಿದ್ರೆ ಟಿಟಿಗಳಿದೆ ಲಾರಿ ಕಾರ್ ಪ್ರತಿಯೊಂದು ಇದೆ ಟ್ಯಾಕ್ಸ್ ದುಡ್ಡಲ್ಲಿ ಎಲ್ಲೋಗ್ತಾ ಇದೆ ಟ್ರಾನ್ಸ್ಪರೆನ್ಸಿ ಯಾಕಿಲ್ಲ ನಮಗೆ ಒಂದು ಒಳ್ಳೆ ರೋಡ್ ಹಾಕ್ಕೊಡೋಕ್ಕಾಗ್ತಲ್ಲ ನಮ್ಮ ಕಂಪ್ನಿಯಲ್ಲಿ 45 ಬಸ್ಸಸ್ ಇದೆ 45 ಬಸ್ಗೆ ವೈಟ್ಫೀಲ್ಡಿಂದ ರಾಜೇಂದ್ರಿಗೆ ಸಪ್ರೇಟ್ ರೋಡೇ ಮಾಡ್ಕೊಡ್ಬೋದು ಅವ್ರಿಗೆ ಅದೇ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಬೇಕು ತುಂಬಾ ಜನಕ್ಕೆ ಏನು ಗೊತ್ತಾ ಕೇಳಿ ಒಂದೊಂದು ಹೇಳ್ತೀವಿ ತುಂಬಾ ಜನಕ್ಕೆ ಹೆಂಗೆ ಟ್ರಾನ್ಸ್ಪರೆನ್ಸ್ ಇಷ್ಟು ದೊಡ್ಡ ಇದು ಇಡೀ ಇಂಡಿಯಾ ಕರ್ನಾಟಕ ಹೆಂಗೆ ಎಲ್ಲದನ್ನೂ ನೀವು ನೋಡಕ್ಕೆ ಆಗಿರ್ತಾ ಟ್ರಾನ್ಸ್ಪರೆನ್ಸಿ ಹೆಂಗೆ ಬರುತ್ತೆ ಟ್ರಾನ್ಸ್ಪರೆನ್ಸಿ ಅಂದರೆ ಗೊತ್ತಲ್ಲ ಪಾರದರ್ಶಕವಾಗಿ ಅದು ಮೈಕ್ರೋ ಲೆವೆಲಲ್ಲಿ ಸಾಧ್ಯ ಅಂದರೆ ಮೈಕ್ರೋ ಲೆವೆಲ್ ನಿಮ್ಮ ಏರಿಯಾದ ದುಡ್ಡು ನಿಮ್ಗೆ ಗೊತ್ತಾಗುತ್ತೆ ಹಾಂ ಪಂಚಾಯತಿ ಲೆವೆಲ್ ಗೊತ್ತಾ ಹಳ್ಳಿ ಒಂದು ಹಳ್ಳಿಗೆ ಇಷ್ಟು ದುಡ್ಡು ಬಂದಿದೆ ಈ ಕೆರೆಗೆ ಇಷ್ಟು ದುಡ್ಡು ಬಿದ್ದಿದೆ ಈ ಕೆರೆ ಇಷ್ಟು ವರ್ಷ ಹಿಂಗೆ ರೆಡಿ ಮಾಡಬೇಕು ಇದನ್ನು ಮಾಡ್ತಿರೋ ಕಾಂಟ್ರಾಕ್ಟ್ಗಳು ಬೋರ್ಡ್ಗಳು ಹಾಕ್ತಾರೆ ಅಂದರೆ ನಿಮಗೆ ಯಾರನ್ನ ಕೇಳೋದು ಏನು ಮಾಡೋದು ಕ್ಲಾರಿಟಿ ಇಲ್ಲ ಸೊ ಇದನ್ನು ಮೈಕ್ರೋ ಲೆವೆಲ್ ತಂದು ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಮಾಡೋವಂಥ ಒಂದು ಪದ್ಧತಿ ಇದೆ ತುಂಬ ಜನ ಹೇಳಿದಾಗ ಬರ್ತಾರೆ ಜನ ಹೆಂಗೆ ಹೇಳ್ತಾರೆ ಹಂಗೆ ದೇಶ ಹೇಳ್ತಾರೆ ನೀವು ಇನ್ವಾಲ್ವ್ ಆಗಿಲ್ಲ ಅಂದರೆ ಯಾರೋ ಒಬ್ಬ ನಾಯಕ ಬರ್ತಾನೆ ನಮ್ಮನ್ನೆಲ್ಲ ಬದಲು ಮಾಡ್ಬೋದು ತಪ್ಪಲ್ಲ ನಾವು ಇನ್ವಾಲ್ವ್ ಆದಾಗ ಏನಾಗುತ್ತೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಾನು ಜೊತೆ ಸೇರ್ಕೊಡಿದ್ರೆ ಅಂತ ಕೆರೆ ಮಾಡೋದಕ್ಕೆ ಕಸ ಹಾಕ್ಬೇಡ ಅಂತೀರ ನೀವು ಚೆನ್ನಾಗಿ ಯಾರೋ ಮಾಡಿದ್ರೆ ನಿಮಗೂ ಇನ್ವಾಲ್ವ್ಮೆಂಟ್ ಇರೋಲ್ಲ ಕೊನೆಗೆ ಆ ಮೇಂಟೆನೆನ್ಸ್ ನೀವು ಕೇಳಕ್ಕೆ ಹೋಗಲ್ಲ ಸೊ ಆ ಥರ ಇದು ಒಂದು ಪಕ್ಷ ಪ್ಲ್ಯಾನ್ ಮಾಡಿರೋದು ಏನಕ್ಕೆ ಅಂದರೆ ಇದೊಂದು ಪಕ್ಷ ನಾವು ಅಧಿಕಾರಕ್ಕೆ ಬರಬೇಕು ಇವರು ಎಂ ಪಿ ಆಗಬೇಕು ನಾನು ಸಿ ಎಂ ಆಗಬೇಕಲ್ಲ ಒಂದು ಪಕ್ಷ ನೀವು ಹೇಳದಂತ ಕೇಳುವಂಥದ್ದರಿಂದ ದೇಶ ದೇಶ ಬದಲಾವಣೆ ಬರಬೇಕು ಆಲ್ ಓವರ್ ಇಂಡಿಯಾ ಇದಾಗುತ್ತೆ ಕರ್ನಾಟಕದಲ್ಲಿ ಅದು ಒಂದು ಇದು ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಹೌದಲ್ವಾ ದುಡ್ಡಿಲ್ಲದೆ ಒಂದು ಪಕ್ಷ ಮಾಡ್ಬೋದು ಕಡಿಮೆ ದುಡ್ಡಲ್ಲಿ ಎಷ್ಟೋ ಜನ ಬಂದು ಇನ್ವಾಲ್ವ್ ಆಗ್ತದೆ ಬರುತ್ತೆ ದೇವಸ್ಥಾನಗಳಲ್ಲಿ ಸಂಪಾದನೆ ಆಗ್ತದೆ ಅಂದರೆ ಗೌರ್ಮೆಂಟ್ ಅದನ್ನು ಅಪ್ಲೈ ಮಾಡ್ಕೊಳ್ತಾರೆ ಅಂದರೆ ಅಂಡರ್ ಬಡವರಲ್ಲಿ ಎಜುಕೇಶನ್ ಬಿಸ್ನೆಸ್ ಆಗ್ತಿದೆ ಈಗ ನನ್ನ ತಂಗಿ ಮಗುಗೆ 40,000 ಬರೆಯಲ್ಲ 60,000 ಆಗಿದೆ ನನ್ನ ಮಗುಗೆ ನನ್ನ ಇನ್ನೂ ಮದುವೆ ಆಗಿಲ್ಲ ನನ್ನ ಫ್ಯೂಚರ್ಗೆ
ಸಿಬಿಎಸ್ ಸಿಸ್ಟಮ್ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲೂ ಸಿಗಬೇಕು, ಆ ಥರ ಒಂದು ವ್ಯವಸ್ಥೆ ಕೊಡಬೇಕು. ಈ ಮಗು ಓದ್ಬಿಟ್ಟು ಆ ಮಗುಗೆ ಎಷ್ಟು ಇದಿರಬೇಕು ಅಂದರೆ ಆ ಮಗುಗೆ ಎಲ್ಲ ಸ್ಕಿಲ್ಲು ಗೊತ್ತಿರಬೇಕು, ಬ್ಯಾಂಕಿಂಗ್ ಗೊತ್ತಿರಬೇಕು, ಕುಕಿಂಗ್ ಗೊತ್ತಿರಬೇಕು, ಏನೇಳಿ ಕಾರ್ಪೆಂಟ್ರಿ ಗೊತ್ತಿರಬೇಕು, ಎಲ್ಲ ವಿದ್ಯೆಗಳು. ಆ ಮಗು ಒಂಚೂರು ಅನುಭವ ಇದೆ, ಆ ಮಗು ನಾಳೆ ಬರೀ ಇಂಜಿನಿಯರ್ ಡಾಕ್ಟರ್ ಇಂಜಿನಿಯರ್ ರೆಡಿ ಮಾಡ್ತೀರ. ಭಾಳ ಭಾಳಷ್ಟು ಬದಲಾವಣೆಗಳಾಗಬೇಕು. ಏನಾಗಿದೆ ಅಂದರೆ ಅದು ಬಿಸ್ನೆಸ್ ಆಗೋದಿಲ್ಲ, ಏನೇಳಿ ಯಾವಾಗ ನಿಮಗೆ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೆ. ಬೇರೆ ಕಂಟ್ರಿಯಲ್ಲೂ ಈ ಥರ ವ್ಯವಸ್ಥೆ ಇದೆ, ಜಾಸ್ತಿ ದುಡ್ಡು ತೊಗೊಂಡು ಎಲ್ಲ ಇದೆ. ಅಲ್ಲಿ ಹೆಂಗಿದೆ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಅಮೇರಿಕಾ ಈ ಒಂದು ಏರಿಯಾದಲ್ಲಿ ಒಂದು ಪಬ್ಲಿಕ್ ಸ್ಕೂಲ್ ದಿ ಬೆಸ್ಟ್ ಪಬ್ಲಿಕ್ ಸ್ಕೂಲ್. ಅಲ್ಲಿ ಏನು ಮಾಡ್ತಾರೆ ಆ ಏರಿಯಾದಲ್ಲಿ ಸ್ಕೂಲ್ ಮೇಲೆ ರಿಯಲ್ ಎಸ್ಟೇಟ್ ಕೊಂಡಾಗ ಅದ್ಭುತವಾದ ಸ್ಕೂಲ್ ಇದೆ ಅಂದರೆ ಅಲ್ಲಿ ರಿಯಲ್ ಎಸ್ಟೇಟು ಇವಾಗ 3,000 ಲಕ್ಷ ಸಾವಿರ ಎಲ್ಲ ಜನ ಅಲ್ಲೇ ಬರ್ತಾರೆ. ಆ ದುಡ್ಡು ಇದೆಯಲ್ಲ ಆ ದುಡ್ಡನ್ನು ಸ್ಕೂಲ್ನ ಮೇಂಟೈನ್ ಮಾಡ್ತಾರೆ, ಅಂದರೆ ಜನರಿಗೆ ಟ್ಯಾಕ್ಸ್ ಇರ್ತದೆ. ಪ್ರೈವೇಟ್ ಸ್ಕೂಲ್ಗಿಂತ ಅದ್ಭುತವಾದ ಪಬ್ಲಿಕ್ ಸ್ಕೂಲ್ ಗೊತ್ತಾಯ್ತಲ್ಲ ರೀ, ಟ್ಯಾಕ್ಸ್ ಬರೋ ಅಲ್ಲಲ್ಲೇ ಕನ್ವರ್ಟ್ ಮಾಡ್ತಾರೆ. ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ಪಕ್ಕದಲ್ಲಿ ಪಾಲಿಟಿಕ್ಸ್ ಚೇಂಜ್ ಮಾಡಿ ದೇಶ ಫುಲ್ ಚೇಂಜ್ ಆಗ್ಬೋದು. ಅದು ಮಾಡಬೇಕಾದ್ರೆ ನೀವೇ ನೀವು ಎಲ್ಲಿವರೆಗೂ ಹಣ ಇಸ್ಕೊಂಡು ಏನೇಳಿ ಗುಂಡಿಗೆ ಕುಕ್ಕರ್ಗೆ ಆಮೇಲೆ ಯಾರೋ ಒಬ್ಬ ಫೇಮಸ್ ವ್ಯಕ್ತಿ ಈ ಥರದಕ್ಕೆಲ್ಲ ನಾವು ಓಟ್ ಹಾಕ್ತಾ ಇದ್ದೆ ವಿಚಾರಗಳಿಗೆ ಓಟ್ ಹಾಕಿದಾಗ ಏನಾಗುತ್ತೆ ಅಲ್ವಾ? ಆ ಒಂದು ಬದಲಾವಣೆ ಎಲ್ಲಿಂದ ಬರಬೇಕಂತಷ್ಟೇ. ನಾವು ಸೈಲೆಂಟಾಗಿ ಒಂದು ಇದನ್ನು ಮಾಡ್ತಾ ಇದ್ದೀವಿ, ಅರ್ಥ ಆಗಲಿ. ಇವಾಗ ನಿಮ್ಮಂಥವ್ರು ತುಂಬ ಜಾಸ್ತಿ ಜನ ಆಗೋದು, ಇವಾಗ ಎಲ್ರಿಗೂ ಕರೆಕ್ಟ್ ಅನ್ನಿಸ್ತಿದೆ. ಇಲ್ಲ ನೀವು ಹೇಳೋದು ಕರೆಕ್ಟ್, ಬಟ್ ಅದು ಹೆಂಗೆ ಸರ್ ಆಗುತ್ತೆ? ನಾನೊಬ್ಬ ಚೇಂಜ್ ಆದರೆ ಬೇರೆಯವರೆಲ್ಲ ಚೇಂಜ್ ಆಗ್ತಾರಾ ಸರ್ ಅಂತ? ಇಲ್ಲಿ ಒಬ್ಬರು ಆಗ್ಬೇಕಾದ್ರೆ ಇಂಪಾರ್ಟೆಂಟ್, ಈ ಒಬ್ಬೊಬ್ಬರಾದ್ರೆ ಹಂಗೆ 100 ಜನ ಆಗಲ್ಲ ಈ ಏರಿಯಾದಲ್ಲಿ. ಆಗಲಿ, ನಾನು ಹೇಳೋದು ನೋಡಿ, ಇವರೇ ನಿಂತಿರೋದು ಇದೇ ಓದಿದ್ದು ಕಡೆ ತಾರೆ ನಾವೇನು ಬಾನ್ ಇದಕ್ಕೆ ಕಂಡಿಲ್ಲ ರೀ. ನಾಳೆ ಡೆಲ್ಲಿಗೆ ಹೋಗ್ಬಿಡ್ತಾರೆ, ಆತರ ಇವ್ರಿಗೂ ಇದಿಲ್ಲ ನಮಗೂ ಇದಿಲ್ಲ, ಆತರ ಮಾಡ್ತಿಲ್ಲ. ಅಟ್ಲೀಸ್ಟ್ ಈ ವಿಚಾರದಲ್ಲಿ ನಿಮ್ಗೊಂದಷ್ಟು ವಿಚಾರ ತಲುಪಲಿ. ನಾಳೆ ನಾವು ಹೇಳ್ತಿರೋದ್ರಿಂದ ಅವರು ಬದಲಾಗ್ಬೋದು ನಾಳೆ ಅಲ್ವಾ? ಈಗ ಮ್ಯಾನಿಫೆಸ್ಟೋ ಏನು ಸ್ವಾಮಿ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಅಂತಾರೆ ಗೊತ್ತಾ? ಪ್ರಣಾಳಿಕೆ ಕೊಡ್ತಾರೆ. ಪ್ರಣಾಳಿಕೆ ನಾಳೆ ಅವ್ನು ಮಾಡಲಿಲ್ಲ ಅಂದ್ರೆ ಏನಾರ ಕಾನೂನು ಇದೆಯಾ? ಇಲ್ಲ ತಾನೇ. ನಾನು ಏನು ಬೇಕಾದ್ರೆ ಹೇಳ್ಬೋದು ಎಲೆಕ್ಷನ್ ಟೈಮ್ ಫುಲ್ ನಿಮ್ಗೆ ಅಗ್ಮಾ ಹೋಗ್ತೀನಿ. ನಾವೇನು ಹೇಳ್ತಿದ್ದೀವಿ ವಿತ್ ಬಡ್ಜೆಟ್ಟು ವಿತ್ ಪ್ಲ್ಯಾನಿಂಗು ಟೈಮಿಂಗು ಪಕ್ಕ ಮ್ಯಾನಿಫೆಸ್ಟೋ ಕೊಡಬೇಕು ಕರೆಕ್ಟಾ? ಅದು ಕೋರ್ಟಲ್ಲಿ ಬೂಸ್ಟ್ ಆಗುತ್ತೆ. ನಾಳೆ ನಾನು ಆ ಕೆಲಸ ಮಾಡಿದ್ರೆ ನೀವನ್ನು ಕರ್ನಾಟಕ ಸಿಸ್ಟಮ್ ಕೊಡಬೇಕಲ್ವಾ? ಇಲ್ಲಾಂದ್ರೆ ಯಾಕೆ ಮ್ಯಾನಿಫೆಸ್ಟೋ ಕೊಡಬೇಕು? ಅಕಸ್ಮಾತ್ ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದಿದ ತಕ್ಷಣ ಇವರಿಗೆ ಹೌದು ಅದನ್ನು ನೀವು ಯಾರಿಗೆ ತಂದಿದ್ದೀರಿ? ನೋಡಿ ನೋಡಿ ಇದರಲ್ಲಿ ಇದೆ ನೋಡಿ ನೋಡಿ, ಅದಕ್ಕೆ ನಾವು ಹೇಳಿದ್ದು ಮ್ಯಾನಿಫೆಸ್ಟೋ ನಾವು ಬರದೇ ಇಲ್ಲ. ನೀವೇ ಬರೀರಿ ಫಸ್ಟ್ ಆಫ್ ಆಲ್, ನಿಮ್ಮ ಸಮಸ್ಯೆ ಏನೋ ನೀವೇ ಬರೀರಿ, ಅದೇ ಮ್ಯಾನಿಫೆಸ್ಟೋ. ಯಾಕೆ ನಾವು ಬರೆದು ಸುಳ್ಳು ಹೇಳೋದಕ್ಕೆ ನಮಗೆ ಬೇಡ ಅಂತ ಅರ್ಥ ಆಯ್ತಾ? ಇದೇ ಮ್ಯಾನಿಫೆಸ್ಟೋ, ನೀವು ನಿಮ್ಮ ಬೇಡಿಕೆಯನ್ನು ನೀವೇ ಬರೆದು ಹೇಳಿ. ಇದು ಸುಮ್ಮನೆ ಫಾರ್ಮೆಟ್ ಇದ್ರೆ ನೀವು ಬರೆದು ಮಾಡೋದಲ್ಲ, ನಾಳೆ ಈ ಸಿಸ್ಟಮ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಫಾರ್ಮೆಟ್ ಕೊಟ್ಟರು. ನೀವೇ ಬರೆದು ಹೇಳಿ, ಯೋಜನೆಗಳನ್ನ ಡಿಸ್ಕಸ್ ಮಾಡಿ ಅಡ್ಮಿನಿಸ್ಟ್ರೇಷನ್ನು ಮತ್ತು ನೀವು ಹೇಳಿದ್ರಲ್ಲ ಇವ್ರಿಗೆ ಏನಿದೆ ಏನು ಗೊತ್ತಿದ್ದಾರೆ, ಎಮ್ ಸಿ ಎಮ್ ಎಲ್ ಎ ಆಗೋದಕ್ಕೆ ಓದಲ್ಲ ಮುಖ್ಯ, ನಿಮ್ಮ ಜೊತೆ ಸಂಪರ್ಕದಲ್ಲಿ ಓದಿರೋದು ಪಕ್ಷದ ಹೇಳಿ. ಐ ಎ ಎಸ್ ಕೆ ಎ ಎಸ್ ತುಂಬ ಜ್ಞಾನಿಗಳು ಎಕ್ಸ್ಪರ್ಟ್ ಕಮಿಟೀಸ್ ಎಲ್ಲ ಇದೆ, ಅವ್ರ ಮುಂದೆ ಇಟ್ಟು ಅವ್ರ ಹತ್ರ ಪ್ಲಾನಿಂಗ್ ತಗೊಂಡು ನಿಮ್ಮ ಮುಂದೆ ಇಟ್ಟು ನಿಮ್ಗೆ ಯಾವ್ದು ಓದ್ತಾ ಇರುತ್ತೆ ಅದನ್ನು ಮಾಡೋ ಸಿಸ್ಟಮ್ ನಾಳೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ನಿಮ್ಮ ಮತ್ತೆ ಫೋನಿಂಗ್ ಮಾಡ್ತೀವಿ ಸರಿ ಇಲ್ಲ ಈ ಪೋಲಿಂಗ್ ಈ ಪೋಲಿಂಗ್ ಯಾವ ಎಲೆಕ್ಷನ್ ಅಲ್ಲ ನಾವು ಪೋಲಿಂಗ್ ಮಾಡ್ತೀವಿ ನಮ್ಮ ಸೈಡಿಂದ. ನೀವು ಹೇಳ್ತೀರಾ ನಿಮ್ಮ ಶ್ರೀದೇವರು ಬರ್ತಾನೆ ಇಲ್ಲ ರೀ ನಮಗೆ, ಸುಮ್ಮನೆ ಹೇಳಿದ್ರು ಅವರು ಚೇಂಜ್ ಮಾಡೋದು. ಹೌದು, ಅವ್ರನ್ನ ತೆಗೆದಾಕ್ತೀವಿ ನಾವು, ಅವ್ರು ನಮ್ಮ ಪಕ್ಕದಿಂದ ತೆಗಿತೀವಿ. ಬಟ್ ಏನಂದ್ರೆ ಅವ್ರನ್ನ ಕೆಲವ್ದಿನ ತೆಗಿಯೋಕ್ಕಾಗಲ್ಲ ನೀವು ಎಮ್ ಪಿ ಎಮ್ ಎಲ್ ಎಯಿಂದ, ಅದಕ್ಕೆ ಮತ್ತೆ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ
ಆಗ್ತಾ ಇಲ್ಲ. ಇದೆಲ್ಲ ಬದಲಾವಣೆ ಏನಾಗ್ತು, ಮ್ಯಾನಿಫೆಸ್ಟೋ ಅಧಿವೇಶನ ಇರಬೇಕು, ವೋಟಿಂಗ್ ಇರಬೇಕು, ಅವ್ರು ಮಾಡಿಲ್ಲ ಅಂದರೆ ನಿಲ್ಲಿಸಬೇಕು. ಈ ಸಿಸ್ಟಮ್ ಎಲ್ಲ ಬಂದರೆ ಯಾರು ಸುಳ್ಳು ಹೇಳೋಕ್ಕಾಗಲ್ಲ, ಯಾರಿಗೆ ಏನು ಬೇಕು ಅದರಿಂದ ಆಗಬೇಕು. ಆ ಒಂದು ಬದಲಾವಣೆಗೋಸ್ಕರ ಇದನ್ನು ಮಾಡ್ತೀವಿ. ನೀವು ನಮ್ಮನ್ನು ಪಾಲಿಟಿಕ್ಸ್ ಏನು ಸರ್ ಬಂದ್ಬಿಟ್ಟಿದ್ದೀರಾ, ನೀವು ಬಂದು ಏನು ಮಾಡ್ಬಿಡ್ತೀರಾ, ನೀವು ಗೆದ್ದುಬಿಡ್ತೀರಾ ಸರ್, ನೀವಲ್ಲಿ ಏನು ಸರ್ ಅವ್ರು ಓಟ್ ಕೊಟ್ಕೊಂಡ್ಬಿಡ್ತೀರಾ ಅಲ್ಲ. ಅಲ್ಲಿ ಒಂದೊಂದು ಓಟು ಒಂದೊಂದು ವಿಚಾರ, ನಮಗೆ ಗೆಲುವು ಸ್ವಲ್ಪ ಬಂದಿಲ್ಲ. ಈಗ ನೀವು ಇದಕ್ಕೆ ಸಪೋರ್ಟ್ ಮಾಡಿ ನೀವು ಗೆದ್ದು ಒಬ್ಬ ವಿಚಾರವಾಗಿ ಇದ್ದಾನೆ ಅಂತ ಗೊತ್ತಾಯ್ತು. ನೀವು ಹೇಳಿ ಈಗ ನಾವು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆ ಎಂ ಪಿ ಆದರೂ ಎಮ್ ಎಲ್ ಎ ಆದರೂ ಭೇಟಿ ಆಗೋದಕ್ಕೆ ಆಗೋದಿಲ್ಲ. ಇನ್ನು ಮಿನಿಸ್ಟ್ರು, ಇನ್ನು ಸಿ ಎಮ್, ಇನ್ನು ಪಿ ಎಮ್ ಅಂತ ದೂರ ಇರುತ್ತೆ. ಒಂದೇ ಎಲ್ಲ ಯಾಕೆ ಭೇಟಿ ಆಗಲ್ಲ ಅಂದರೆ ಪೂರ ದೊಡ್ಡ ಶ್ರೀಮಂತರು, ಅಗರ್ಭ ಶ್ರೀಮಂತರು, ದೊಡ್ಡ ದೊಡ್ಡ ಕಾರಲ್ಲಿ ಅಂದರೆ ಅವ್ರನ್ನಂತೂ ಭೇಟಿ ಆಗೋಲ್ಲ. ಈಗ ಅವ್ರು ಭೇಟಿ ಆಗೋಲ್ಲ, ಈ ನಾರ್ಮಲ್ ವ್ಯಕ್ತಿಗಳು ನಿಂತರೆ. ಈಗ ನಾರ್ಮಲ್ ವ್ಯಕ್ತಿಗಳು ನಿಂದ್ರೇ ಕಷ್ಟ, ನಾವು ಆಗದೇ ಇಲ್ಲ ಅಂದ್ಕೊಂಡಿರ್ತೀವಿ. ಇವರು ಅದನ್ನು ತರ್ತಿದ್ದಾರೆ. ನಾರ್ಮಲ್ ವ್ಯಕ್ತಿಗಳನ್ನ, ಒಬ್ಬ ಆಟೋ ಡ್ರೈವರ್ನ, ಒಬ್ಬರು ಬಾರ್ ಸಪ್ಲೈಯರ್ನ, ಒಬ್ಬರು ಸಿಂಗರ್ನ, ನಾರ್ಮಲ್ ವ್ಯಕ್ತಿ, ಒಬ್ಬರು ಅಸಿಸ್ಟೆಂಟ್ ಲೈಕ್ ದ ನಾರ್ಮಲ್ ವ್ಯಕ್ತಿಗಳನ್ನ ನಿಲ್ಲಿಸ್ತಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡಿ ಒಂದು ಈ ಥರ. ಈಗ ನಾವು ಸಪೋರ್ಟ್ ಮಾಡಿದ್ರೆ ಈ ಥರ ಮತ್ತೆ ಯಾರೂ ಎದ್ದು ಬರಲ್ಲ, ಈ ಥರ ಮತ್ತೆ ಯಾರು ಎದ್ದು ಬರಲ್ಲ ಅನ್ಸುತ್ತೆ. ಬಂದಿರಲ್ಲ ಸರ್ ಇವಾಗ ಅಲ್ಲ ಹೇಳ್ತಾರೆ. ಈಗ ನಾವು ಸಪೋರ್ಟ್ ಮಾಡಿಲ್ಲ ಅಂತೇಳಿ ಇವ್ರು ಎಷ್ಟಂತ ಕರ್ಕೊಂತಾರೆ ಅವರು, ಈ ಒಟ್ಟ ಸಪೋರ್ಟ್ ಮಾಡಿ ಯಾರು ಬರಲಿ ಅಂತೇಳಿ ಹೇಳಿ. ನಾನಂತೂ ಮಾಡ್ತಾನೆ ಇರ್ತೀನಿ. ನೀವು ಮಾಡ್ತಿರ ಕರೆಕ್ಟ್ ಅಂದ್ರೆ ಮನುಷ್ಯನಿಗೆ ಒಂದು ಇದು ಅನ್ನೋದು ಇರ್ತಲ್ಲ ಸರ್, ಬೇಜಾರಾಗ್ಬಿಟ್ರೆ ಇದು ಗೆಲುವು ಗೆಲುವು ಸೋನು ಅನ್ಕೊಂಡು ಮಾಡಿದ್ ಬೇಜಾರಾಗುತ್ತೆ. ಇದಲ್ಲ ಇದು ಆ್ಯಕ್ಚುಲಿ, ಇದೇನು ನಾವು ಗೆಲ್ಲಬೇಕು, ಸೋಲ್ಬೇಕು, ನಾಳೆ ಏನೋ ಹೆಸರು ಮಾಡಬೇಕು, ಇದು ಯಾವುದೂ ಇಲ್ದಿರೋದಿದು. ನಾನೊಬ್ಬ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನೀವು ಕರೆಕ್ಟ್ ಅನ್ಸಿದ್ರೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಅವಾಗ ಇಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋದು. ನಾಳೆ ಇವತ್ತು ಬಂದಿರ್ತೀರಾ, ಓ ಏನೋ ಆಗುತ್ತೆ ಅಂತ. ನಾಳೆ ಏನು ಸರ್, ಏನು ನಮ್ಗೆ ಏನೋ ಓಟೇ ಬರಲಿಲ್ಲ, ನಾಳೆ ಬರ್ತೀನಿ ಸರ್, ಇದೆಲ್ಲ ಆಗಲ್ಲ ಅಂತ ನೀವು ಓಟೋದ್ರೆ ಹಂಗಲ್ಲ. ಇದು ಆ್ಯಕ್ಚುಲಿ ಅದಲ್ಲ. ಇದು ನಿಮ್ಮ ಮನೆಯಲ್ಲಿರೋದು.